Hi, hello, namaskara, welcome back to my YouTube channel. So, ivattin content usually manalli kelsa maartta irtaralla kelasthoralla avrilla andre nam dina start agodilla ella ammandiru so avru in fact avru haache kelsa maartirli athwa manalle kelsa maartirli ನೀವು ಯಾವತ್ತಾದರೂ ಅವ್ರ ಹತ್ರ ವಿಚಾರಿಸಿದ್ದೀರಾ ಅಮ್ಮ ಟಿಫನ್ ಆಯ್ತಾ ಬ್ರೇಕ್ಫಾಸ್ಟ್ ತಿಂದಿದ್ದೀರಾ ಅಂತ, ಆದರೆ ಅವ್ರು ತಿನ್ನೋದು ಎಷ್ಟು ಗಂಟೆಗೆ ಗೊತ್ತಾ? 11:30. ಒಂದ್ಸಲ ಕೆಲಸ ಮುಗಿಲಿ, ಎಲ್ಲರಿಗೂ ಬೇಗ ಬಡಿಸ್ಕೊಡ್ತಾರೆ, ಬಟ್ ಎಲ್ಲರಿಗೂ ಬಿಸಿ ಬಿಸಿ ಅಡುಗೆನೂ ಮಾಡಿಕೊಡ್ತಾರೆ. ಆದರೆ ಅವರು ತಿಂತಾರ ಆ ಟೈಮ್ಗೆ? ಎಲ್ಲರೂ ತಿನ್ನೋ ಟೈಮ್ಗೆ ಎಲ್ಲ ಅಮ್ಮಂದಿರು ತಿಂತಾರ? ಕಡಿಮೆ, ತೀರಾ ಕಡಿಮೆ. ಫಸ್ಟು ಮನೆಯವ್ರ ಪ್ರಿಯಾರಿಟಿ ನೋಡ್ತಾರೆ, ಅದಾದಮೇಲೆ ಹೊರಗೆ ಅವರು ಪ್ರಿಯಾರಿಟೈಸ್ ನೋಡ್ಕೊಳ್ತಾರೆ. ಅಂದರೆ ಅದಾದಮೇಲೆ ಅವ್ರಿಗೆ ಯಾವಾಗ ಫ್ರೀ ಸಿಗುತ್ತೆ ಅವಾಗ ತಿನ್ಕೊಳ್ತಾರೆ. ಅದಕ್ಕೆ ಅಂತ ಅವರು ಟೈಮ್ನ ಮೀಸಲಿಡೋದಿಲ್ಲ. ಇದು ಎಷ್ಟು ಮಾತ್ರ ಅವ್ರಿಗೆ ಆರೋಗ್ಯವಾಗಿರೋದಕ್ಕೆ ಸಾಧ್ಯ ಆಗುತ್ತೆ? ನಾವು ಹೆಲ್ದಿಯಾಗಿರ್ತೀವಿ, ಬಟ್ ವಾಟ್ ಅಬೌಟ್ ಅವರ್ ಮದರ್ಸ್? ಸೊ ನೀವು ಹೇಳಿ ಮನೆಯಲ್ಲಿ ಅವ್ರಿಗೆ, ಇಫ್ ನಾಟ್ ಅಮ್ಮಂದಿರೇ ನೀವು ನನ್ನ ಚಾನಲ್ ನೋಡ್ತಾ ಇದ್ರೆ, ನನ್ನ ವಿಡಿಯೋ ನೋಡ್ತಾ ಇದ್ರೆ, ಜಸ್ಟ್ ಫೋಕಸ್ ಮಾಡಿ ಎಷ್ಟು ನಾವು ಬೆಳಗಿನ ಜಾವ ಬ್ರೇಕ್ಫಾಸ್ಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಇದು ಬರೀ ಅಮ್ಮಂದಿರೇ ಅಂತಲ್ಲ, ಯಾರೆಲ್ಲ ನೋಡ್ತಾ ಇರ್ತಿರೋ, ನೀವು ಬೆಳಗ್ಗೆ ಎದ್ದಾದ ನಂತರ ನೀವು ಬೆಳಗಿನ ಜಾವ ಏನು ಟಿಫನ್ ತಿಂತಿರೋ ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಮೋಸ್ಟ್ ಆಫ್ ದಮ್ ಈ ಕಾಲೇಜ್ಗೋಗೋ ಹುಡುಗಿರಾಗಿರ್ಬೋದು, ಬರೀ ಹುಡುಗಿರಂತಲ್ಲ ಹುಡುಗರು ಅಷ್ಟೇ, ಎಷ್ಟೊಂದು ಜನ ಬೆಳಗಿನ ಜಾವ ಟಿಫನ್ನೇ ತಿನ್ನೋದಿಲ್ಲ, ಡೈರೆಕ್ಟ್ ಲಂಚ್ ಮಾಡ್ತಾರೆ ಅಥವಾ ಏನೋ ಒಂದು ಸ್ನ್ಯಾಕ್ಸು. ಇನ್ನು ಕೆಲವರು ಆದರೆ ಬರೀ ಟೀ ಕಾಫಿನಲ್ಲೇ ಅವರು ಡೇನ ಕಳೆದೋಗಿರ್ತಾರೆ. ಇದೆಲ್ಲ ಆ್ಯಕ್ಚುಲಿ ನಿಮಗೆ ಹೆಲ್ತ್ ವೈಸ್ ನೋಡೋಕೆ ಹೋದರೆ ಇಟ್ಸ್ ನಾಟ್ ಅಟ್ ಆಲ್ ಗುಡ್. ಗ್ಯಾಸ್ಟ್ರಿಕ್ ಆಗಿರ್ಬೋದು, ತುಂಬ ಏನು ಕಾಯಿಲೆ ಬರ್ತಾ ಇರುತ್ತೆ, ಅನ್ಹೆಲ್ದಿ ಫೀಲ್ ಆಗ್ತಾ ಇರ್ತೀರ. ನಿಮ್ಮ ಹೆಲ್ತ್ ಚೆನ್ನಾಗಿರಬೇಕು ಅಂತ ಅಂದರೆ ಒಳ್ಳೆ ನಿದ್ದೆ, ಒಳ್ಳೆ ಊಟ ಇವೆರಡೇ ತುಂಬ ಇಂಪಾರ್ಟೆಂಟು, ಇದ್ರ ಜೊತೆ ಒಳ್ಳೆ ಎಕ್ಸಸೈಸು. ಸೊ ಊಟದ ಬಗ್ಗೆ ಅಂತ ನೋಡಿದಲ್ಲಿ ಎಸ್ಪೆಷಲಿ ಬೆಳಗಿನ ಜಾವ ಮಾಡುವಂಥದ್ದು. ಈಗ ನೈಟ್ ನಾವು ತಿಂದಿರ್ತೀವಿ, ಮಲಗಿರ್ತೀವಿ, ಲಾಂಗ್ ಡ್ಯೂರೇಷನ್ ಆಗಿರುತ್ತೆ. ಆದರೆ ಮಧ್ಯಾಹ್ನ ಬೆಳಗಿನ ಜಾವ ನೋಡಿ, ಬೆಳಗ್ಗೆ ತಿಂತೀವಿ ಒಂದು ಸ್ವಲ್ಪ, ಒಂದು 3-4 ಅವರ್ಸ್ಗೆ ಮಧ್ಯಾಹ್ನ ತಿಂತೀವಿ, ಮತ್ತು 3-4 ಅವರ್ಸ್ ಆದಮೇಲೆ ಇವ್ನಿಂಗ್ ಕಾಫಿ ಅಥವಾ ಚಾಟ್ಸ್ ಏನಾದರೂ ತಿಂತೀವಿ, ಇಲ್ಲ ಸಮ್ಟೈಮ್ ಫುಡ್ ಏನಾದರೂ ಒಂದು ಸ್ವಲ್ಪ ಲೈಟಾಗಿ ತಿಂತೀವಿ, ಅದಾದಮೇಲೆ ನೈಟ್ ತಿಂತೀವಿ. ನೈಟ್ ತಿಂದಿರ್ತೀವಿ, ಅದಾದಮೇಲೆ 1-2 ಅವರ್ಸ್ ಹಾಗೆ ಮಲ್ಕೊಳ್ತೀವಿ. ಮಲಗಾಗಿ ಬೆಳಗಿನ ಜಾವವರೆಗೂ ಆಲ್ಮೋಸ್ಟ್ 8 ಅವರ್ಸ್ ನಿದ್ದೆ ಆಗಿರುತ್ತೆ. ಅದಾದಮೇಲೆ ಎಷ್ಟೋ ಟೈಮ್ಗೆ ಟಿಫನ್ ತಿಂತೀವಿ. ಸೊ ಈ ಲಾಂಗ್ ಡ್ಯೂರೇಷನ್ ಇರುತ್ತೆ ಅಲ್ವಾ, ಅದೊಂಥರ ಫಾಸ್ಟಿಂಗ್ ಇದ್ದಂಗೆ. ಅದಕ್ಕೆ ಬ್ರೇಕ್ಫಾಸ್ಟ್ ವರ್ಡಲ್ಲೇ ಇದೆ, ಬ್ರೇಕ್ಫಾಸ್ಟ್ ಅಂತಂದರೆ ನೀವೇನು ನಿದ್ದೆ ಮಾಡಿ ಬೆಳಗಿನ ಜಾವ ಎದ್ದ ನಂತರ ತಿಂತಿರೋ ಅದಕ್ಕೆ ಬ್ರೇಕ್ಫಾಸ್ಟ್ ಅಂತೀವಿ, ಅಂದರೆ ಬ್ರೇಕಿಂಗ್ ದ ಫಾಸ್ಟ್. ಸೊ ಬೆಳಗಿನ ಜಾವ ನೀವು ಊಟ ಏನು ಊಟ ಅನ್ನೋದಕ್ಕಿಂತ ಲೈಟಾಗಿ ಏನು ತಿಂಡಿ ತಿಂತಿರೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರಾಬಬ್ಲಿ ನೀವು ಎದ್ದ 45 ಮಿನಿಟ್ಸ್ಗೆ ಏನಾದರೂ ಒಂದು ಸ್ವಲ್ಪ ನೀರು ಅಥವಾ ಏನಾದರೂ ಒಂದು ಕುಡಿಬೇಕು, ಕುಡಿಬೇಕು ಇನ್ ದ ಸೆನ್ಸ್ ಹಾಲು ಅಥವಾ ಬಿಸಿ ನೀರು ಆಗಿರ್ಬೋದು ಅಥವಾ ಏನೋ ಒಂದು ಹಣ್ಣಿನ ಜ್ಯೂಸ್ ಆಗಿರ್ಬೋದು, ಅದನ್ನು ಕನ್ಸ್ಯೂಮ್ ಮಾಡಿ. ಇಫ್ ನಾಟ್ ಅಷ್ಟು ನಿಮಗೆ ಹಾಲು ಕುಡಿಯೋಕ್ಕೆ ಇಷ್ಟ ಇಲ್ಲ, ಕಾಫಿ ಅವೇನೂ ಅಭ್ಯಾಸ ಇಲ್ಲ, ಖಾಲಿ ಹೊಟ್ಟೆನಲ್ಲಿ ಮಾತ್ರ ಇರಬೇಡಿ. ಏನು ತಿಂಡಿ ಆಗಿರುತ್ತೋ ಕೆಲಸ ಮಾಡ್ಕೊಳ್ಬೋದು, ಮೈಯಲ್ಲಿ ಶಕ್ತಿ ಇಲ್ಲ ಅಂತಂದರೆ ಕೆಲಸ ಹೇಗೆ ಮಾಡೋಕ್ಕೆ ಸಾಧ್ಯ? ಸೊ ಆದಷ್ಟು ತಿಂಡಿಗೆ ಅಂತ ಒಂದು ಟೈಮ್ ಕೊಡಿ. ಆದಷ್ಟು ಬೆಳಗಿನ ಜಾವ 7:30 to 9:30 ಈ ಒಂದು ಡ್ಯೂರೇಷನಲ್ಲಿ ಟಿಫನ್ನ ತಿನ್ನಿ, ತುಂಬ ಇಂಪಾರ್ಟೆಂಟು. ಸೊ ಕೆಲಸ ಅದು ಇದು ಟೆನ್ಷನ್ನು ಟೈಮ್ ಆಗೋಗ್ಬಿಡುತ್ತೆ, ಟೈಮ್ ಆಗೋದಿಲ್ಲ, ನಾವು ಟೈಮ್ ಮ್ಯಾನೇಜ್ ಮಾಡ್ಕೊಳ್ಬೇಕು. ಒಂದು ಕೆಲಸ ನಿಧಾನ ಆದರೂ ಪರವಾಗಿಲ್ಲ, ಬಟ್ ಬ್ರೇಕ್ಫಾಸ್ಟ್ ಮಾತ್ರ ಸ್ಕಿಪ್ ಮಾಡಬೇಡಿ. ಸೊ ಕಂಟೆಂಟ್ ಇಷ್ಟ ಆಯಿತಾ, ತಡ ಯಾಕೆ, ಲೈಕ್ ಬಟನ್ ಮೇಲೆ ಲೈಕ್ ಪ್ರೆಸ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಮೊಬೈಲ್ ನೋಡಿದ ತಕ್ಷಣ ನಂದು ಅಪ್ಲೋಡ್ ಮಾಡೋ ವಿಡಿಯೋ ಬರಬೇಕಲ್ವಾ, ಅದಕ್ಕೋಸ್ಕರ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕಂಟೆಂಟ್ ಇಷ್ಟ ಆದರೆ ಅಥವಾ ನಿಮ್ಮ ಒಪಿನಿಯನ್ ಏನಾದರೂ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಬ್ರೇಕ್ಫಾಸ್ಟೇ ತಿಂತಾ ಇಲ್ಲ, ಇವರು ಸ್ಕಿಪ್ ಮಾಡ್ತಿದ್ದಾರೆ ಅನ್ನೋರಿಗೆ ಒಂದು ಸ್ವಲ್ಪ ನನ್ನ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಥ್ಯಾಂಕ್ ಯು.